ಸ್ಟೇಜ್ ಇನ್ ಸ್ಟೇಜ್ ಇನ್ ಅವ್ರ ಟೋಪಿಗೆ ಇವ್ರ ಮೇಲೆ ಇವ್ರ ಟೋಪಿಗೆ ಅವ್ರ ಮೇಲೆ. ಸಿದ್ದರಾಮಯ್ಯ ಅವ್ರಿಗೆ ಎಸ್ಎತ್ತಿ ಟೋಪಿ ಹಾಕಿಲ್ಲ ಮುಸ್ಲಿಮರು. ಸೀಟ್ ಬರುತ್ತೆ ಕಾಂಗ್ರೆಸ್ಗೆ, ನಮ್ದು 350 ಸೀಟ್ ಬರುತ್ತೆ. ನಾವು ಮುಸ್ಲಿಂ ಅವ್ರು ಭಾರತೀಯರು ಹೌದೋ ಅಲ್ವಾ? ನಾವೇನೇನು ಪಾಕಿಸ್ತಾನದಿಂದ ಬಂದಿದೀವ? ಅಂಬೇಡ್ಕರ್ ಅವರು ಹೇಳ್ತಾರೆ ಮುಸ್ಲಿಮರ ರಾಜಕೀಯ ಒಂದು ಆಲೋಚನೆಗಳು ಏನಿದೆಯಲ್ಲ ಅದು ಗುಮಾಸ್ತನಿಗೆ ಈಕ್ವಲ್ ಅಂತ ಹೇಳ್ತಾರೆ. ಯಾರು ಗೆಲ್ತಾರೆ ಸರ್? ಮೃಣಾಲ್ ಹೆಬ್ಬಾಳ್ಕರ್. ಮೃಣಾಲ್ ಹೆಬ್ಬಾಳ್ಕರ್ ಯಾಕಂದ್ರೆ ಯುವಕ ಕಾಣು ಮತ್ತು ನಮ್ಮ ಕ್ಷೇತ್ರದ ಕಾಣು, ಮತ್ತು ಇನ್ನೊಂದು ಅವರು ಧಾರವಾಡದಿಂದ ಬಂದು ಇಲ್ಲಿ ಇದನ್ನು ಮಾಡತ್ತಾರಲ್ಲ, ಆ ಕಾರಣಕ್ಕಾಗಿ ಲೋಕಲ್ದವರಲ್ಲ ಅವರು. ಮತ್ತು ಈಗ ಕಾಂಗ್ರೆಸ್ ಬಿಟ್ಟು ಒಳ್ಳೆಯ ಅಧಿಕಾರ ಆಶಕ್ಕಾಗಿ ರಿಟರ್ನ್ ಈಗ ಬಿ ಜೆ ಪಿಗೆ ಬಂದಾರ, ಎಂ ಪಿ ಟಿಕೆಟ್ ತೊಗೊಂಡರು. ಅದೇ ಕಾರಣಕ್ಕಾಗಿ ನಮ್ಮ ಲೋಕಲ್ ಜನ ಓಟ್ ಹಾಕಲ್ಲ ಅವ್ರಿಗೆ. ಅವ್ರು ಮತ್ತೆ ಹೋಗ್ಬೇಕಾದ್ರೂ ಧಾರವಾಡಕ್ಕೆ ಹೋಗ್ಬೇಕಾಗತ್ತೆ. ನಾವು ಏನೋ ಆದರೂ ನಮ್ಮ ಇಲ್ಲೇ ಲೋಕಲ್ ಮನುಷ್ಯರಕ್ಕರು ಮೃಣಾಲ್ ಹೆಬ್ಬಾಳ್ಕರ್ ಅವ್ರು ಗೆಲ್ತಾರೆ. ಕಾಂಗ್ರೆಸ್ ಬಂದರೆ ಹಿಂದೂಗಳಿಗೆ ಸೇಫ್ಟಿ ಇಲ್ಲ ಅಂತಾರೆ? ಇಲ್ಲ, ಬಡವ್ರಿಗೂ ಸೇಫ್ಟಿ ಇದೆ. ಹಿಂದೂ ಮುಸ್ಲಿಂ ಜಗಳ ಹಚ್ಚೋದು ಅದನ್ನೇ ಮಾಡೋದು ಅವರು. ಈಗ ಹಂಗಿದ್ರೆ ಜಗದೀಶ್ ಶೆಟ್ಟರ್ ಗೆಲ್ಲಲ್ಲ ಅಂತೀರಿ? ಅವರು ನಮ್ಮ ಜಿಲ್ಲೆಯವರಲ್ಲ, ಅವರು ಹುಬ್ಳಿಯವರು. ಅವ್ರ ಜಿಲ್ಲೆಯಲ್ಲೇ ನಡೆಯಲ್ಲ ಅಧಿಕಾರ ಆಶಕ್ಕಾಗಿ ಪಕ್ಷ ಬದಲಾವಣೆ ಮಾಡಿ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಅವ್ರಿಗೇನೇನು ಮೋಸ ಮಾಡಿರ್ಲಿಲ್ಲ. ಅವರು MLA ನಿಂತಾಗ ಅವರು ಬಿದ್ದರೂ ಕೂಡ ಅವ್ರಿಗೆ ಹೊಳೆ ವಿಧಾನ ಪರಿಷತ್ತಲ್ಲಿ ಅವಕಾಶ ಕೊಟ್ಟು ಅವ್ರನ್ನ MLA ಮಾಡಿ ಅವ್ರಿಗೆ ಉನ್ನತ ಸ್ಥಾನ ಕೊಡ್ಬೇಕಂತೇಳಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಯೋಚನೆ ಮಾಡಿತ್ತು. ಆದರೆ ಅವರು ಆಸೆ BJP ಸರ್ಕಾರದ ಅಧಿಕಾರದ ಆಶಕ್ಕಾಗಿ ಅವರು ಹೊಳೆ ಮತ್ತೆ BJP ಹೋಗಿ ಅಲ್ಲಿ ಬೀಳುವ ಸಲುವಾಗಿನೇ ಮತ್ತೆ BJP ಹೋಗಿದ್ದಾರೆ. ಅಲ್ಲಿ ಅವ್ರಿಗೆ ಏನೂ ಲಾಭ ಇಲ್ಲ ಅವರಿಂದ. ಅವ್ರು ನಮ್ಮ ಜಿಲ್ಲೆಯವರು ಅಲ್ಲ, ನಮ್ಮ ಜಿಲ್ಲಾ ಮಗನಿಗೆ ನಾವು ಪ್ರೋತ್ಸಾಹ ಕೊಡ್ತೀವಿ. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರಿದ್ದಾರೆ, ಅವರಿಂದ ಮಹಿಳೆಯರಿಗೆ ಲಾಭ ಆಗ್ತಾ ಇದೆ. ಕಾಂಗ್ರೆಸ್ ಗೌರ್ಮೆಂಟ್ 5 ಜಾರಿಗೆ ಏನೋ ತಂದಿದೆ ಗ್ಯಾರಂಟಿಗಳನ್ನ, 5 ಗ್ಯಾರಂಟಿಗಳು ಕಾಂಗ್ರೆಸ್ ಜನರಿಗೆ ಮುಟ್ತಾ ಇದೆ. ಈ ರೀತಿಯಾಗಿ ಎಲ್ಲ ಜನರು ಕಾಂಗ್ರೆಸ್ಗೆ ಒಲವನ್ನ ಹೆಸ್ ತೋರಿಸ್ತಾ ಇದ್ದಾರೆ. ಅದಕ್ಕಾಗಿ ಕಾಂಗ್ರೆಸ್ ಗೌರ್ಮೆಂಟ್ ನಿಶ್ಚಿತ ನಿತ್ಯದ 100% ಕಾಂಗ್ರೆಸ್ ಗೌರ್ಮೆಂಟ್ ಇಲ್ಲಿ ಅಧಿಕಾರಕ್ಕೆ ಬರೋದು ನಿಶ್ಚಿತ. ಚಿಕ್ಕೋಡಿಯಲ್ಲಿ ಹಾಗೂ MP ಎರಡು, ಚಿಕ್ಕೋಡಿಯಲ್ಲಿ ಆಗಲಿ ಬೆಳಗಾಮಲ್ಲಿ ಎರಡು ಕಾಂಗ್ರೆಸ್ ಅನ್ನ ಗೆಲುವಿಗೆ ಸಾಧಿಸ್ತೀವಿ. ಏನು ಹಿಂಗನ್ಬಿಟ್ರಿ? ಹೌದು, ಕೋಪ ಇದೆ ರೀ. ಅವರು ನಮ್ಮ ಜಿಲ್ಲೆಯವರಲ್ಲ, ನಮ್ಮ ಜಿಲ್ಲೆಯವರಾದ್ರೆ ನಾವು ಅವಕ್ಕೆ ಮಾಡ್ತಿದ್ದೀವಿ. ಜಿಲ್ಲೆಯವರೇ ಅಲ್ಲಲ್ವಾ? PM ಯಾರಾಗ್ಬೇಕು ಹೇಳಿ. PM ರಾಹುಲ್ ನಮ್ಗೆ ಆಗಲಿ, PM ನಮ್ದು ಗ್ಯಾರಂಟಿ ರಾಹುಲ್ ಗಾಂಧಿನೇ ಆಗ್ತಾರೆ. ಸೀಟ್ ಬರುತ್ತೆ ಕಾಂಗ್ರೆಸ್ಗೆ, ನಮ್ದು 350 ಸೀಟ್ ಬರುತ್ತೆ. ಅಂದ್ರೆ BJP ಅವರು 400 ಮೀರಿ ಅಂತಿದ್ದಾರೆ. ಮೊನ್ನೆ ರೇವಂತ್ ರೆಡ್ಡಿ ಅವರು ಹೇಳಿದಾರಲ್ಲ, ಅವರು ಕ್ಯಾಲ್ಕುಲೇಷನ್ ಮಾಡಿ ಪ್ರೆಸ್ ದವರಿಗೆ ಹೇಳಿದ್ದಾರೆ. ಇಷ್ಟ ಆದ್ರೆ ಮಾಡಿ ತೋರಿಸಿ ನಾ ಅಧಿಕಾರನೇ ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ. BJP ಅವರಲ್ಲಿ 400 ಬರ್ತಾರೆ. 400 ಬಂದ್ರೆ ನಾವೇ ಹೇಳ್ತೀವಲ್ಲ, 400 ಬರಕ್ ಸಾಧ್ಯನೇ ಇಲ್ಲ ಅವ್ರಿಗೆ, ಸಾಧ್ಯನೇ ಇಲ್ಲ. PM ಮೋದಿ ಆಗೋಗಿಲ್ಲ, ಅವ್ರದ್ದು ಏನಾದ್ರು ಸಮ್ಮಿಶ್ರ ಆದ್ರೆ ಆಗ್ತಾರೆ, ಇಲ್ಲಿಗೆ ಸಾಧ್ಯನೇ ಇಲ್ಲ. ನಮ್ ರಾಹುಲ್ ಗಾಂಧಿ ಅಂತ ನಿಶ್ಚಿತ ನಿಶ್ಚಿತ ನಿಶ್ಚಿತ. ಏ ನಿಮ್ಮಲ್ಲಿ ಪಾರ್ಟಿಗಳು ಎಷ್ಟಿದೆ ಗೊತ್ತಾ? ಅಲೈಯನ್ಸ್ ಎಷ್ಟಿದೆ? ಇಂಡಿಯನ್ಸ್ ನಮ್ ರಾಹುಲ್ ಗಾಂಧಿನೇ PM ರೀ. ಯಾರು ಗೆಲ್ತಾರೆ ಸರ್? ಕಾಂಗ್ರೆಸ್ ರೀ. ಯಾದಕ್ಕೆ ಕಾಂಗ್ರೆಸ್? BJP ಬಿಡ್ವೆ ಬೋಗಸ್ ಅಟ್ಟೇಜಿನ್ ಅವ್ರ ಟೋಪಿಗೆ ಇವ್ರ ಮೇಲೆ ಇವ್ರ ಟೋಪಿಗೆ ಅವ್ರ ಮೇಲೆ ಬರೀ ಸುಳ್ಳು. ನಿಜವಾದ ಕಾಂಗ್ರೆಸ್ ಅಂದ್ರೆ ನಿಜವಾದ ಕಾಂಗ್ರೆಸ್ ಗೆಲ್ಲರು. ಏ ಟೋಪಿ ಅಂದ್ರೆ ನನಗೆ ನೆನಪಾಯ್ತು, ಸಿದ್ದರಾಮಯ್ಯ ಅವ್ರಿಗೆ ಎಸ್ಎತ್ತಿ ಟೋಪಿ ಹಾಕಿಲ್ಲ ಮುಸ್ಲಿಮರು. ಮುಸ್ಲಿಮರಿಗೆ ಹಾಕ್ತಾರೆ, ಆದ್ರೆ ಈ ತರ ಮಾಡುದಿಲ್ಲ ಅವರು. ಎಲ್ಲಾ ಜನರು ಇಂಡಿಯಾದವ್ರು ಅಲ್ವಾ? ನಾವು ಮುಸ್ಲಿಮ್ದವ್ರು ಇಂಡಿಯಾದವ್ರು ಟೋಪಿಗೆ ಆ ತರ ಹಾಕ್ತಾರೆ ಅವರು. ನಾವೊಂದು ಕ್ವಶನ್ ಕೇಳ್ತೇನೆ ಮೋದಿ ಅವರಿಗೆ, ನಂದೊಂದು ರಿಕ್ವೆಸ್ಟ್. ನಾವು ಮುಸ್ಲಿಂ ಅವರು ಭಾರತೀಯರು ಹೌದೋ ಅಲ್ವಾ? ಹೌದಾ? ನಾವೇನೇನು ಪಾಕಿಸ್ತಾನದಿಂದ ಬಂದಿದೀವ? ಇಲ್ಲೇ ಹುಟ್ಟಿ ಇಲ್ಲೇ ಜೀವನ ಮಾಡ್ತಿರೋದು ನಮಗೂ ಹಕ್ಕಿದೆ. ನಮಗೂ ಏನೇನು ಭಾರತೀಯರು ನಾವೇನೇನು ಅವ್ರಿಗೇನೇನು ಟೊಪ್ಗೆ ಹಾಕಂತೆ. ನಾವೇನೇನು ಮುಸ್ಲಿಂದವರು ಬೇರೆ ರಾಜ್ಯದಿಂದ ಏನು ದೇಶದಿಂದ ಬಂದಿಲ್ಲ, ಇಲ್ಲೇ ಹುಟ್ಟಿ ಇಲ್ಲೇ ಇರೋದು. ಇಲ್ಲೇ ಆ ಮೀಸಲಾತಿ ಆ ಜಾತಿ ಈ ಜಾತಿ ಇಲ್ಲಿ ಏನಿಲ್ಲ. ನಾವೆಲ್ಲರೂ ಒಂದೇ, ಹಿಂದೂ ಮುಸ್ಲಿಂ ಎಲ್ಲರೂ ಒಂದೇ. ಹಚ್ಚಿದ್ದೀನಿ ಬರ್ತಾವ ಅಂತಾರೆ. ಏನ್ ತಂದಿದ್ದಾರೆ? ಏನ್ ಕೊಟ್ಟಿದ್ದಾರೆ? ಪೆಟ್ರೋಲ್ ರೇಟ್ ಹೆಚ್ಚಾಯ್ತು. ಏನ್ ಹೆಚ್ಚಳ ಮಾಡಿಲ್ಲ, ಎಲ್ಲಾ ರೀತಿಯಿಂದ BJP ಅವರು ಹೆಚ್ಚಳ ಮಾಡಿದ್ರೆ. ನಿಮ್ಮಲ್ಲಿ ಬಂಗಾರದ ರಸ್ತೆಗಳು ಅಂತ ಎಲ್ಲಿದ್ದಾವೆ? ಬಂಗಾರದ ರಸ್ತೆಗಳು ಇವೆ, ಇವೇ ರಸ್ತೆಗಳು ಬಂಗಾರದ ರಸ್ತೆಗಳು. ಒಮ್ಮೆ ನಿಮ್ಮನ್ನ ಪ್ರೆಸ್ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ, ಪ್ರೈಮ್ ಮಿನಿಸ್ಟರ್ ಇದನ್ನ ಕೇಳಿ ನೋಡೋಣ. ಪ್ರೈಮ್ ಮಿನಿಸ್ಟರ್ ಅವ್ರಿಗೆ ಇದನ್ನ ಕೇಳಿ ನೋಡೋಣ. ಅಂಬೇಡ್ಕರ್ ಅವರು ಹೇಳ್ತಾರೆ ಮುಸ್ಲಿಮರ ರಾಜಕೀಯ ಒಂದು ಆಲೋಚನೆಗಳು ಏನಿದೆಯಲ್ಲ ಅದು ಗುಮಾಸ್ತನಿಗೆ ಈಕ್ವಲ್ ಅಂತ ಹೇಳ್ತಾರೆ. ಅದನ್ನ ಅವ್ರು ಮಾತಾಡ್ತಾ ಇದಾರೆ, ಅದ್ರಲ್ಲಿ ಮಾತಾಡೋದ್ರಲ್ಲೇ ಗೊತ್ತಾಗ್ತಾ ಇದೆ.